ಯಮಕನಮರಡಿ ಕ್ಷೇತ್ರದ ಪಾಶಾಪುರ ಗ್ರಾಮದಲ್ಲಿ ಬಸವ ಜಯಂತಿ ಮತ್ತು ರಂಜಾನ್ ನಿಮಿತ್ತ ಶಾಂತಿ ಸಭೆ ಜರುಗಿತು. ಎಸ್ ವೀಕ್ಷಕರೇ, ಪಾಶಾಪುರ ಉಪಠಾಣೆ ಎಎಸ್ಐ ಎಸ್ಪಿ ಮುರುಗೋಡ್ ಅವರು ಸಭೆಯಲ್ಲಿ ಯಾವುದೇ ಗಲಾಟೆ ನಡೆಯಬಾರದು ಮತ್ತು ಬೈಕ್ ಮೇಲೆ ಮೂರು ಜನ ಕೂಡಿ ಮ್ಯಾನ್ ಮೆರವಣಿಗೆಯಲ್ಲಿ ಗದ್ದಲ ಗಲಾಟೆ ಮಾಡಬಾರದು, ಶಾಂತ ರೀತಿಯಿಂದ ಬಸವ ಜಯಂತಿ ಆಚರಣೆ ಮಾಡಬೇಕು, ರಂಜಾನ್ ಆಚರಣೆ ವೇಳೆ ಸೈಕಲ್ ಮೋಟಾರ್ಗಳ ಸೈರನ್ ಹೊಡೆಯುತ್ತಾ ತಿರುಗಾಡಬಾರದು. ಎಲ್ಲ ಪಾಶಾಪುರ ಗ್ರಾಮದ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಅನ್ಯೋನ್ಯತೆಗಳಿಂದ ಹಬ್ಬಗಳನ್ನು ಆಚರಣೆ ಮಾಡಬೇಕು, ಎಲ್ಲರಿಗೂ ಶಾಂತಿ ಸಮೃದ್ಧಿ ನೀಡಲೆಂದು ದೇವರಲ್ಲಿ ಬೇಡಿಕೊಳ್ಳಿ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್, ನೀಲೇಶ್ ಜಗಜಂಪಿ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಯಮಕನ ಮರಡಿ. ಸೈರನ್ ತೆಗೆದತ್ತಿ, ಸೈಕಲ್ ಮೋಟ್ರದ ಬಾವು 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 ಹೊಡೆದತ್ತಿ. ಯಾರೇ ಇರಲಿ, ಎಷ್ಟೇ ಪ್ರೆಷರ್ ಬಂದರೂ ಆ ಗಾಡಿ ಕೊಡೋದಿಲ್ಲ. ನೀವು ಅವ್ರಿಗೆ ಚಾಯ್ಸ್ ಮಾಡಿರಲ್ಲ, ಯಾರು ಚಾಯ್ಸ್ ಮಾಡಿದ್ರೆ ಅವ್ರನ್ನ ಹೇಳ್ರಿ ಮಕ್ಕಳಿಗೆ ಒಮ್ಮೆ. ಎಲ್ಲ ನಿಮ್ಗೆ ಆಮೇಲೆ ಮೀಟಂದ್ರೆ ಅದನ್ನ ನೋಡೋಣ. ಯಾರಾದರೂ ಸರಿ ಕೊಡೋದ ನಾಳೆ ಎಲ್ಲೇ ಇದು ಮಾಡೋದಾಗಲಿ ಮತ್ತೊಂದು.